ಆಪರೇಷನ್ ಕಮಲದಿಂದ ಸೋಲು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಏನೆಲ್ಲಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾವು ಗಮನಿಸುತ್ತಾನೆ ಇದೀವಿ ಬಹಳ ಪ್ರಮುಖವಾಗಿ ಆಪರೇಷನ್ ಕಮಲದಿಂದ ಸೋಲಾಯಿತು ಎಂಬ ಹೇಳಿಕೆ ಇದೆಯಲ್ಲ ಬಹಳಷ್ಟು ಸಂಚಲನ ಕ್ರಿಯೇಟ್ ಮಾಡಿದೆ ಈಶ್ವರಪ್ಪ ಅವರ ಆಂತರಿಕ ವಿಚಾರವನ್ನ ಹೊರಹಾಕಿದ್ದಾರೆ ಅವರ ಪಕ್ಷದಲ್ಲಿ ಏನು ನಡೆಯುತ್ತಿದೆ ಅಂತ ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆ ಕೊಟ್ಟಿರೋದು ವಲಸಿಗೆ ಶಾಸಕರು ನಮ್ಮ ಪಕ್ಷದಲ್ಲಿದ್ದಾಗ ವಜ್ರದಂತೆ ಇದ್ದರು ಬಿಜೆಪಿಗೆ ಹೋದ ಮೇಲೆ ವಜ್ರದಂತಹ ಮೌಲ್ಯವನ್ನ ಕಳೆದುಕೊಂಡ್ರು ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಬರ್ತಾರೆ ಅಂದ್ರೆ ಈಗಲೂ ಕೂಡ ಅವರನ್ನು ಸ್ವಾಗತ ಮಾಡ್ಕೊಳ್ತೀವಿ ನಮ್ಮ ನಾಯಕರು ಕೇಂದ್ರದ ನಾಯಕರು ತೀರ್ಮಾನವನ್ನ ಮಾಡುತ್ತಾರೆ ಬಳ್ಳಾರಿಯಲ್ಲಿ ಈ ರೀತಿಯಾಗಿ ಬಿ ನಾಗೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಮಾತನಾಡಿದ್ದಾರೆ ತೋರ್ದು ಮೌಲ್ಯವನ್ನ ಕಳಕೊಂಡು ಇವತ್ತು ಅವರು ಮನಸಲ್ಲಿ ಇರೋದಲ್ಲ ರಾಜ್ಯದಂತ ಇರೋದಂತ ಮಾತನ್ನ ಅವರೇ ಹೇಳಿದ್ದಾರೆ ಇವತ್ತು ಅವರೇ ಇವತ್ತು ಮಾನ್ಯ ಈಶ್ವರಪ್ಪನವರೇ ಅವರ ಆಂತರಿಕ ವಿಚಾರವನ್ನ ಹೊರಗಡೆ ಹಾಕಿ ಒಳಗಡೆ ಏನು ನಡೆಯುತ್ತಿದೆ ಅಂತ ಹೇಳಿ ಅವರ ಪಕ್ಷದಲ್ಲಿ ಯಾವ ರೀತಿ ನಡೆಯತಾ ಇದೆ ಇವತ್ತು ಹಿಂದಿಲ್ ಬಾಕ್ಲಿನಿಂದ ಸರ್ಕಾರ ನಡೆಸಿಕೊಂಡ್ರು ಮೂರುವರೆ ವರ್ಷ ಆ ಸರ್ಕಾರದ ಇವತ್ತು ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ ಆ ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರನ್ನ ತಪ್ಪೇನ ಹೇಳಿಲ್ಲ ನಾವು ಅದನ್ನ ಹೇಳೋದಿಲ್ಲ ನಮ್ಮಲ್ಲಿ ಇರುವವರು ಕೂಡ ಅವರು ಬಹಳ ವಜ್ರಗಳಂತೆ ಇದ್ದರು ಅಲ್ಲಿ ಹೋದ ಮೇಲೆ ಅವರಿಗೆ ಗೊತ್ತಾಗಿದೆ ಏನಂತ ಹೇಳಿ ಅವರಿಗೆ ಕಲ್ಲಾಗಿದ್ದಾರೆ ಅವರು ಇವತ್ತು ನಮ್ಮ ಪಕ್ಷದಲ್ಲಿ ಇರುವವರು ಕೂಡ ನಮ್ಮ ಆಣಿ ವಜ್ರಗಳು ಅವರು ಅವರು ಬಿಟ್ಟು ಹೋಗಿ ಆ ಕೆಸರಲ್ಲಿ ಹೋಗಿ ಬಿದ್ದು ಇವತ್ತು ಆ ವಜ್ರದ ಮೌಲ್ಯವನ್ನು ಕಳಕೊಂಡಿದ್ದಾರೆ ಪಕ್ಷಗಳನ್ನು ತೊರೆದು ಮೌಲ್ಯವನ್ನು ಕಳಕೊಂಡು ಇವತ್ತು ಆ ರೀತಿಯಾದಂತ